ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚರಣಕ್ಕೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದೇ ರೀತಿ ರಿಸಲ್ಟ್ ಬಗ್ಗೆ ಕೂಡ ಪ್ರಕಟ ಮಾಡಿದ್ದಾರೆ. ಇವುಗಳನ್ನು ತಿಳಿಸ್ಕೊಡ್ತೀವಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೇ ಮೊದಲನೇವಾರ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ. ನಿಮ್ಮದು ದ್ವಿತೀಯ ಪಿ ಯು ಸಿ ಫಲಿತಾಂಶ ಮೇ ಮೊದಲನೇವಾರ ಕೊಡ್ತೀವಿ ಅಂತೇಳಿ ಸಚಿವರು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಸೂಕ್ತವಾದ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ನೀವು ಆರಾಮಾಗಿ ಪರೀಕ್ಷೆಯನ್ನು ಬರೀರಿ, ನಂತರ ಒಂದು ಪರ್ಟಿಕ್ಯುಲರ್ ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ಸದ್ಯಕ್ಕೆ ಮೇ ಮೊದಲನೇವಾರ ಸಾಧ್ಯತೆ ಇದೆ ಅಂತೇಳಿ ನೋಟಿಫೈನ ಕೂಡ ಮಾಡಿದ್ದಾರೆ. ಮೊದಲ ದಿನ ಕನ್ನಡ ಪರೀಕ್ಷೆ ಕೂಡ ಸುಸೂತ್ರವಾಗಿ ನಡೆದಿದೆ. ಶೇಕಡ 95.55% ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇಲ್ಲಿ ಕನ್ನಡ ಪರೀಕ್ಷೆಯಲ್ಲಿ ಇಬ್ಬರು ಕೂಡ ಡಿಬಾರ್ ಆಗಿದ್ದಾರೆ. ಇಬ್ಬರು ವಿದ್ಯಾರ್ಥಿಗಳು ಕಾಪಿ ಹೊಡೆದು ಡಿಬಾರ್ ಆಗಿದ್ದಾರೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೂಡ ವಂಚಿತರಾಗಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೆಲ್ಲ ಕೆಲವಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಮೊದಲ ದಿನ ಬಂದುಬಿಟ್ಟು ಪರೀಕ್ಷೆ ಕಟ್ಟುನಿಟ್ಟಾಗಿ ನಡೀತಿದೆ. ಕೆಲವೊಂದು ಕಡೆ ಮಾತ್ರ ತೊಂದರೆ ಇತ್ತು. ಕೆಲವೊಂದು ಕಾಲೇಜುಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹಾಜರಾತಿ ಕೊರತೆ ಇರೋದ ಕಾರಣ ಪರೀಕ್ಷೆಗೆ ಕೂರಿಸಿರಲಿಲ್ಲ, ಪ್ರತಿಭಟನೆ ಕೂಡ ಮಾಡಿದರು. ಇನ್ನು ಕೆಲವೊಂದು ಕಡೆ ಇಜಬಕ್ಕ ಬಂದಿದ್ದರು, ಅವ್ರು ಕೂಡ ಸೇರಿಸ್ತಿಲ್ಲ. ಈ ರೀತಿ ಕೆಲವೊಂದು ಕಡೆ ಈ ರೀತಿ ನಡೆದಿದೆ. ಅದನ್ನು ಬಿಟ್ಟರೆ ಬಹುಶಃ ಎಲ್ಲ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಾಗಿ ನಿಮ್ಮ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಕಂಪ್ಲೀಟ್ ಆಗಿದೆ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.